ಆಕಾಶವಾಣಿ ಮಂಗಳೂರು ಪ್ರೇರಣ ಪರೀಕ್ಷೆಯ ಆತಂಕಕ್ಕೆ ಅನುಭವದ ಕಿವಿ ಮಾತು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗಾಗಿ ಸರಣಿ ಕಾರ್ಯಕ್ರಮ ಇಂದಿನ ಕಾರ್ಯಕ್ರಮದಲ್ಲಿ ಮನೋಲ್ಲಾಸ ಮಾನಸಿಕ ಸ್ವಾಸ್ಥ್ಯದ ಸಂವರ್ಧನೆ ಈ ವಿಷಯದ ಕುರಿತು ದೇರಳಕಟ್ಟೆ ಕ್ಷೇಮದ ಮನೋರೋಗ ತಜ್ಞರಾದ ಡಾಕ್ಟರ್ ಯು ಶ್ರೀನಿವಾಸ ಭಟ್ ಅವರೊಂದಿಗೆ ಟಿ ಎಸ್ ಪ್ರಸಾದ್ ಅವರು ನಡೆಸಿದ ಸಂದರ್ಶನವನ್ನು ಕೇಳೋಣ ಡಾಕ್ಟರ್ ಯು ಭಟ್ ನಮಸ್ಕಾರ ಫೆಬ್ರವರಿ ಮಾರ್ಚ್ ಏಪ್ರಿಲ್ ತಿಂಗಳು ಅಂತಂದ್ರೆ ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ಸಮಯ ವಿದ್ಯಾರ್ಥಿಗಳಲ್ಲಿಯೂ ಕೂಡ ಒಂದು ರೀತಿಯ ಆತಂಕ ಉದ್ವೇಗ ಇರ್ತದೆ ಜೊತೆಗೆ ಅವರ ಹೆತ್ತವರಲ್ಲಿಯೂ ಕೂಡ ಇಂಥ ಒಂದು ಅನಿಶ್ಚಿತತೆಯನ್ನು ನಾವು ಕಾಣಬಹುದು ಒಂದು ಆತಂಕವನ್ನು ನಾವು ಗಮನಿಸಬಹುದು ಈ ಒಂದು ಹಿನ್ನೆಲೆಯಲ್ಲಿ ಪರೀಕ್ಷಾ ಸಿದ್ಧತೆಯನ್ನು ಯಾವ ರೀತಿ ಮಾಡಿಕೊಳ್ಬೇಕು ಏನೇನು ಸಮಸ್ಯೆಗಳು ಬರ್ತವೆ ವಿಶೇಷವಾಗಿ ಮಾನಸಿಕವಾಗಿ ಏನೇನು ಸಮಸ್ಯೆಗಳು ಬರ್ತವೆ ಹಾಗೂ ಅವುಗಳ ಒಂದು ನಿರ್ವಹಣೆಯನ್ನು ಮಾಡುವಂತಹದ್ದು ಏನು ಹೇಗೆ ಎನ್ನುವುದರ ಬಗ್ಗೆ ಇವತ್ತು ನಾವು ಮಾತನಾಡೋಣ ಮಾಮೂಲಿ ಜೀವನಕ್ಕೂ ಪರೀಕ್ಷಾ ಸಮಯದ ಒಂದು ಜೀವನಕ್ಕೂ ಏನು ವ್ಯತ್ಯಾಸ ಇದೆ ಮಾಮೂಲಿ ಜೀವನದಲ್ಲಿ ಯಾವತ್ತು ಒಂದು ಪರೀಕ್ಷೆ ಅನ್ನುವಂಥ ಒಂದು ಭಾಗ ಇರೋದಿಲ್ಲ ಹೌದು ದಿನನಿತ್ಯದ ಸಮಸ್ಯೆಗಳನ್ನ ನಾವು ಬಂದ ಹಾಗೆ ಸ್ವೀಕರಿಸ್ತಾ ಹೋಗ್ತೇವೆ ಪರೀಕ್ಷೆ ಅನ್ನುವಂಥದ್ದು ವಾರ್ಷಿಕವಾಗಿ ಅವನ ಏನು ಕಲ್ತಿದ್ದಾನೆ ಅದರದ್ದು ಒಂದು ಮೌಲ್ಯಾಂಕನವನ್ನ ಆ ದಿವಸಗಳಲ್ಲಿ ಮಾಡ್ತೇವೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಮತ್ತು ವಿದ್ಯಾರ್ಥಿನಿ ಹೆತ್ತವರಿಗೂ ಆ ಮೌಲ್ಯಾಂಕನದಲ್ಲಿ ನನ್ನ ಮಕ್ಕಳು ಅಥವಾ ನಾನು ಶ್ರೇಷ್ಠವಾದ ಒಂದು ಮಾರ್ಕನ್ನ ಅನ್ನ ತಕೊಳ್ಬೇಕು ನನ್ನ ಅಂಕಗಳು ತುಂಬಾ ಚೆನ್ನಾಗಿರಬೇಕು ಅನ್ನುವಂಥದ್ದನ್ನ ಅವನು ಬಯಸ್ತಾನೆ ಆದರೆ ಯಾವತ್ತು ಪ್ರಿಪರೇಷನ್ ಅನ್ನು ಶುರು ಮಾಡ್ತಾನೆ ಅದಕ್ಕೋಸ್ಕರ ತಾನು ರೆಡಿ ಆಗ್ತಾನೋ ಆಗ ಅದನ್ನು ಒಂದು ನಿಯಮಿತವಾಗಿ ಒಂದು ಟೈಮ್ ಟೇಬಲ್ಗೆ ಪ್ರಕಾರವಾಗಿ ಅವನು ಪ್ರಿಪೇರ್ ಆಗದೇ ಇದ್ರೆ ಅವನ ನಿರೀಕ್ಷಿತ ಅಂಕಗಳನ್ನು ಏನು ಬಯಸ್ತಾ ಇದ್ದಾನೋ ಮತ್ತೆ ಅವನು ಅದಕ್ಕೆ ಪ್ರಿಪೇರ್ ಆಗಿರುವಂತಹ ಹಂತಕ್ಕೂ ಒಂದು ದೊಡ್ಡ ವ್ಯತ್ಯಾಸ ಕಂಡು ಆ ವ್ಯತ್ಯಾಸವನ್ನ ಅವನಿಗೆ ಪೂರೈಸಲಿಕ್ಕೆ ಆಗದೇ ಇದ್ದಾಗ ಅದು ಅವನಿಗೆ ಒಂದು ಆತಂಕವಾಗಿ ಪರಿಣಮಿಸ್ತದೆ ಇದು ನಾವು ದಿನನಿತ್ಯಕ್ಕೂ ಎಕ್ಸಾಮ್ಗೆ ಇರುವಂಥ ವ್ಯತ್ಯಾಸ ಬಹುಶಃ ಕಳೆದ ಎರಡು ವರ್ಷಗಳ ಭಿನ್ನವಾದಂತಹ ಒಂದು ಸನ್ನಿವೇಶ ಈ ಕೊರೋನಾದಿಂದಾಗಿ ಪಾಠವನ್ನು ಕೂಡ ಕ್ಲಾಸಿನ ಒಂದು ನಾಲ್ಕು ಗೋಡೆಯ ನಡುವೆ ಸೀಮಿತವಾಗಿ ಮುಖಾಮುಖಿಯಾಗಿ ಕೇಳುವುದಕ್ಕೆ ಒಂದು ಅವಕಾಶ ಇರಲಿಲ್ಲ ಹೆಚ್ಚಿನ ಸಮಯದಲ್ಲಿಯೂ ಕೂಡ ಈ ಹಿನ್ನೆಲೆಯಲ್ಲಿ ಬಹುಶಃ ಏನು ಆನ್ಲೈನ್ ತರಗತಿಗಳಾಗಬಹುದು ಅಥವಾ ಯೂಟ್ಯೂಬ್ ಮೂಲಕವೋ ಅಥವಾ ಮೂಲಕ ಒಂದು ಸನ್ನಿವೇಶ ಇತ್ತು ವಿದ್ಯಾರ್ಥಿಗಳಲ್ಲಿ ಏನೇನು ಸಮಸ್ಯೆಗಳು ಎದುರಾಗ್ತಾ ಇದು ಒಂದು ವಿಚಿತ್ರ ಪರಿಸ್ಥಿತಿ ಪ್ರತಿಯೊಬ್ಬನಿಗೂ ಇದು ಒಂದಲ್ಲ ಒಂದು ರೀತಿಯಲ್ಲಿ ಕಾಡಿದೆ ಈ ವಿದ್ಯಾರ್ಥಿ ಸಮೂಹಕ್ಕೆ ಏನು ಸಮಸ್ಯೆ ಆಗಿತ್ತು ಅಂತ ಹೇಳಿ ಹೇಳಿದ್ರೆ ಮೊದಲಾಗಿ ಮೊದಲ ಪಾರ್ಟ್ನಲ್ಲಿ ಅವರಿಗೆ ಪಾಠ ಅನ್ನುವಂಥದ್ದೇ ಇಲ್ಲ ಆಯಿತು ಹೌದು ಎರಡನೇ ಸ್ವಲ್ಪ ಸಮಯದ ನಂತರ ಪಾಠ ಅನ್ನುವಂಥದ್ದು ಶುರುವಾಯಿತು ಅದು ಆನ್ಲೈನ್ ಮೂಲಕ ಇಚ್ಛೆ ಇದ್ದ ಮಕ್ಕಳು ಅಥವಾ ಒಳ್ಳೆಯ ಬ್ಯಾಕ್ಗ್ರೌಂಡ್ ಇರುವಂತಹ ಅವರ ಪಾಲಕರಿದ್ರೆ ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಟ್ರು ಮಕ್ಕಳಿಗೆ ಮತ್ತು ಮಕ್ಕಳಿಗೆ ಅದರ ಸೀರಿಯಸ್ನೆಸ್ ಅನ್ನು ಹೇಳಿಕೊಟ್ರು ಆದರೆ ಕೆಲವು ಮಕ್ಕಳಿಗೆ ಅವರ ದೂರದ ಕಾರಣಗಳಿರ್ಬೋದು ನೆಟ್ವರ್ಕ್ ಕಾರಣಗಳಿರ್ಬೋದು ಬಡತನದಿಂದಾಗಿ ಸಿಗದೇ ಇರುವಂಥದ್ದು ಇರಬಹುದು ಇದರಿಂದಾಗಿ ಅವರಿಗೆ ಈ ಆನ್ಲೈನ್ ಶಿಕ್ಷಣ ಅನ್ನುವಂಥದ್ದು ಚೆನ್ನಾಗಿ ಎಲ್ಲಾ ಕಡೆಯಲ್ಲಿ ಸಿಕ್ಕಿದಾಗೆ ಕೆಲವರಿಗೆ ಸಿಗಲೇ ಇಲ್ಲ ಇನ್ನೊಂದು ಏನಾಯ್ತು ಒಂದು ವೇಳೆ ಮಕ್ಕಳ ತಂದೆ ತಾಯಿಯಂದರಿಗೆ ಇದರ ತುಂಬಾ ವಿಶೇಷವಾಗಿ ಹೇಗಿದೆ ಅನ್ನುವಂಥದ್ದು ಗೊತ್ತಿಲ್ಲದೆ ಇದ್ದಾಗ ಕೆಲವು ಮಕ್ಕಳಿಗೆ ತಂದೆ ತಾಯಂದಿರಿಗೆ ಅದರ ಸೀರಿಯಸ್ನೆಸ್ ಅನ್ನು ಹೇಳಿಕೊಡ್ಲಿಕ್ಕೆ ಆಗಲಿಲ್ಲ ಇನ್ನು ಕೆಲವು ಮಕ್ಕಳಿಗೆ ಕಾಲಕ್ರಮೇಣವಾಗಿ ಇದು ಹೇಗಿದ್ರು ನಡೀತದೆ ಅನ್ನುವಂಥ ಕ್ಲಾಸಿನಲ್ಲಿರುವಂತಹ ಒಂದು ಗಮನ ಕೊಡುವಂತಹ ಏನು ಪ್ರವೃತ್ತಿ ಇದೆಯೋ ಆ ಗಮನ ಕೊಡುವಂತ ಕಡಿಮೆ ಆಯಿತು ಇತರ ವಿಷಯಗಳ ಬಗ್ಗೆ ಫೋನಿನ ಮೂಲಕ ಅವರು ಓಡಾಡ್ಲಿಕ್ಕೆ ಶುರು ಮಾಡಿದ್ರು ಅಂದ್ರೆ ಡಿಸ್ಟ್ರಾಕ್ಷನ್ ಹೆಚ್ಚಾಯ್ತು ಗಮನ ಕಡಿಮೆ ಆಯ್ತು ಸೀರಿಯಸ್ನೆಸ್ ಕಡಿಮೆ ಆಯಿತು ಇದ್ರಿಂದಾನು ಈ ಶಾಲೆಯಲ್ಲಿ ಪ್ರತಿನಿತ್ಯ ಪಾಠ ಕೇಳುವಾಗ ಏನು ಸೀರಿಯಸ್ನೆಸ್ ಅಲ್ಲಿ ಓದ್ತೀವೋ ಇದು ಆನ್ಲೈನ್ ಪರಿಣಾಮ ಕಡಿಮೆ ಆಗ್ತಾ ಹೋಯಿತು ಕಾಲಕ್ರಮೇಣವಾಗಿ ಮತ್ತೆ ಏನಾಯ್ತು ಕೆಲವು ಸಮಯದಲ್ಲಿ ಶಾಲೆ ಇದೆ ಶಾಲೆ ಇಲ್ಲ ಇವುಗಳೆಲ್ಲ ಆದಾಗ ಈ ಪಾಠ ಅನ್ನುವಂಥದ್ದು ಹಿಂದೆ ಉಳಿಯಿತು ಶಿಕ್ಷಣ ಅನ್ನುವಂಥದ್ದು ಮನೆ ಮಂದಿಯಲ್ಲೂ ಒಂದು ಕಡೆಯಲ್ಲಿ ಹಿಂದೆ ಉಳಿಯಿತು ಅದಕ್ಕೆ ಬೇರೆ ಬೇರೆ ಕಾರಣಗಳು ಇತ್ತು ಒಂದು ವರ್ಷ ಶಾಲೆಯಲ್ಲಿ ಪರೀಕ್ಷೆ ಇಲ್ಲದೆ ನಡೆದು ಹೋಯಿತು ಹಾಗಿದ್ದಾಗ ಎಲ್ಲೋ ಇನ್ನೊಂದು ಕಡೆಯಲ್ಲಿ ಮಕ್ಕಳಲ್ಲಿಯೂ ಒಂದು ಆಸೆ ಈ ಸರಿಯೂ ನನಗೆ ಪರೀಕ್ಷೆ ಇಲ್ಲದೆ ಮುಗ್ದು ಹೋಗ್ತದೋ ಏನೋ ಅನ್ನುವಂಥ ಆಸೆ ಮುಂದುವರಿಯಿತು ಈ ಎಲ್ಲ ಕಾರಣಗಳೇನಾಯ್ತು ಶಿಕ್ಷಣ ಅನ್ನುವಂಥದ್ದು ಮೊದಲ ಆದ್ಯತೆಗಿಂತ ಹಿಂದೆ ಬರಲಿಕ್ಕೆ ಶುರುವಾಗಿತ್ತು ಈಗ ಪುನಃ ಈಗ ಎರಡು ಮೂರು ತಿಂಗಳಿಂದ ಅದನ್ನ ಶುರು ಮಾಡಿದ್ರು ಆ ಮಕ್ಕಳನ್ನ ಶಾಲೆಯಲ್ಲಿ ನಿಭಾಯಿಸುವಂತ ಸಮಸ್ಯೆ ಟೀಚರ್ಗಳಿಗೆ ಆಗ್ತಾ ಇದೆ ಇನ್ನೊಂದು ಈ ಇಡೀ ವರ್ಷದ ಸಬ್ಜೆಕ್ಟ್ ಮಕ್ಕಳುಗಳು ಬೇರೆ ಬೇರೆ ಹಂತದಲ್ಲಿ ಅವ್ರು ಕಲಿತಿರೋದ್ರಿಂದ ಸಾಧಾರಣ ಅರ್ಧಕ್ಕಿಂತ ಹೆಚ್ಚು ಪಾಲಿನ ಶಿಕ್ಷಣವನ್ನು ಬೇರೆ ಬೇರೆ ರೀತಿಯಲ್ಲಿ ಕಲ್ತಿದ್ದಾರೆ ಬೇರೆ ಬೇರೆ ಹಂತದಲ್ಲಿ ಕಲ್ತಿದ್ದಾರೆ ಇದನ್ನೆಲ್ಲರಿಗೂ ಒಂದು ಸಮನ್ವಯತೆಯನ್ನು ತಂದು ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇಷ್ಟಕ್ಕೆ ನಾನು ಶುರು ಮಾಡ್ತೀನಿ ಅಂತ ಹೇಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕೆಲವರು ಅದರ ಹಿಂದಿನ ಚಾಪ್ಟರ್ನೇ ಕಲ್ತಿಲ್ಲ ಸೊ ಇದು ಮಕ್ಕಳ ಜೊತೆ ಮಕ್ಕಳ ಶಿಕ್ಷಕರಿಗೂ ಪಾಲಕರಿಗೂ ಗೊಂದಲ ಆಗಿದೆ ಆದರೆ ಪರೀಕ್ಷೆ ಅನ್ನುವಂಥದ್ದು ನಿಗದಿತವಾದ ಸಮಯಕ್ಕೆ ನಡೀತದೆ ಹೀಗಿರುವಾಗ ಹಿಂದೆ ಇದ್ದವರು ಮುಂದೆ ಇದ್ದವರು ಎಲ್ಲರೂ ಆ ಪರೀಕ್ಷೆಯ ಡೇಟಿಗೆ ಓಡಲೇಬೇಕು ರೇಸಿನಲ್ಲಿ ಬಹುಶಃ ಎಸ್ ಎಲ್ ಸಿ ಗಮನಕ್ಕೆ ತೆಗೆದುಕೊಂಡ್ರೆ ಇನ್ನು ಒಂದು ತಿಂಗಳ ಒಳಗಡೆ ಪರೀಕ್ಷೆ ಬರುವುದಕ್ಕೆ ಇದೆ ಈ ಒಂದು ಹಂತದಲ್ಲಿ ತಯಾರಿಯನ್ನು ಹೇಗೆ ಮಾಡಬೇಕು ಯಾವ ರೀತಿ ಓದುವಂತಹದ್ದು ವಿದ್ಯಾರ್ಥಿಗಳು ಒಂದು ಎಲ್ಲರಿಗೂ ಸಮಾನವಾಗಿ ಒಂದು ಟೈಮ್ ಟೇಬಲ್ ಅಂತ ಕೊಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ಎಲ್ಲರ ಜ್ಞಾನದ ಅರಿವು ಮತ್ತು ಕಲಿಕೆಯ ಅರಿವು ಬೇರೆ ಬೇರೆ ಕಡೆಯಲ್ಲಿ ನಡೀತಾ ಬೇರೆ ಬೇರೆ ರೀತಿಯಲ್ಲಿ ನಿಂತಿದೆ ಮತ್ತು ಹಿಂದೆ ಬೇರೆ ಬೇರೆ ರೀತಿಯಲ್ಲಿ ಇದೆ ಆದ್ದರಿಂದ ನಾನು ಕೊಡುವ ಅಡ್ವೈಸ್ ಏನು ಅಂತ ಹೇಳಿದರೆ ಪ್ರತಿಯೊಬ್ಬನು ಅವನು ಎಷ್ಟು ಕಲ್ತಿದ್ದಾನೆ ನನಗೆ ನನಗೆ ಎಷ್ಟು ಪರೀಕ್ಷೆಗೆ ಕಲಿಬೇಕು ಅನ್ನುವಂಥದ್ದನ್ನು ಮೊದಲು ಅವನು ತಿಳ್ಕೊಳ್ಬೇಕು ಅದು ಅದಕ್ಕೆ ಅವನೊಬ್ಬನಿಂದಲೇ ವಿದ್ಯಾರ್ಥಿಯಿಂದಲೇ ಅದನ್ನು ಮಾಪನ ಮಾಡಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ ನೀವು ನಿಮ್ಮ ಅಧ್ಯಾಪಕರ ಹತ್ರ ಹೋಗ್ಬಿಟ್ಟು ಇದನ್ನು ಚರ್ಚೆ ಮಾಡಿ ನಾನು ಇಷ್ಟು ಚಾಪ್ಟರ್ಗಳನ್ನು ಇಷ್ಟು ಪಠ್ಯಗಳನ್ನು ನಾನು ಓದಿದ್ದೀನಿ ಮನನ ಮಾಡಿಕೊಂಡಿದ್ದೀನಿ ಇದರ ಮೇಲೆ ನನಗೆ ಪ್ರಬುದ್ಧತೆ ಇದೆ ಇಷ್ಟು ಬಾಕಿ ಇದೆ ಇದನ್ನು ಈ ಒಂದು ತಿಂಗಳಲ್ಲಿ ನಾನು ಸಾಧಿಸಲಿಕ್ಕೆ ಸಾಧ್ಯವ ಪೂರ್ತಿಯಾಗಿ ಓದೋದು ಅಥವಾ ಫೋಕಸ್ಡ್ ಆಗಿ ಓದೋದು ಅಂದರೆ ಎಕ್ಸಾಮಿಗೆ ಯಾವ ಕ್ವಶನ್ಗಳು ಬರ್ತದೋ ಹಾಗೆಯೇ ಓದೋದು ಅಥವಾ ನಾನು ಹಿಂದಿನ ಭಾಗೆ ಬರ ಓದಿದ ಹಾಗೆ ಮೊದಲ ಪೇಜಿನಿಂದ ಕೊನೆಯ ಪೇಜಿನವರೆಗೆ ಎಲ್ಲವನ್ನು ಓದೋದು ಇದು ಎಷ್ಟು ಸಾಧ್ಯ ನನ್ನ ಈ ಒಂದು ತಿಂಗಳ ಅವಧಿಯಲ್ಲಿ ನಾನು ಯಾವ ರೀತಿಯ ಟೈಮ್ ಟೇಬಲನ್ನು ಪ್ರಿಪೇರ್ ಮಾಡಿ ಎಷ್ಟನ್ನು ಓದಬೇಕು ಅನ್ನುವಂಥದ್ದನ್ನು ನಿಗದಿಪಡಿಸಿಕೊಳ್ಳಿ ಅಟ್ಲೀಸ್ಟ್ ಇನ್ನೊಂದು ವಾರದೊಳಗಾದರು ಆಮೇಲೆ ಅವರ ಗೈಡೆನ್ಸ್ ಮುಖಾಂತರ ನಿಮ್ಮ ತಂದೆ ತಾಯಿಯಂದ್ರನ್ನ ಕೂರಿಸ್ಕೊಂಡು ನೀವೊಂದು ಟೈಮ್ ಟೇಬಲ್ ಪ್ರಿಪೇರ್ ಮಾಡಿ ಅದಕ್ಕೆ ಸರಿಯಾಗಿ ಒಂದು ಎಟ್ಲೀಸ್ಟ್ ಪರೀಕ್ಷೆಗೆ ಒಂದು ಐದಾರು ದಿವಸಗಳ ಮೊದಲೇ ನಿಮ್ಮ ಟಾರ್ಗೆಟ್ ಎಷ್ಟು ಮಾರ್ಕಿಗೆ ಎಷ್ಟು ಪೋರ್ಷನಿಗೆ ಅಂಥೇಳಿ ಅನ್ನುವಂಥದ್ದನ್ನು ಕರೆಕ್ಟಾಗಿ ಅದನ್ನು ರೀಚ್ ಆಗೋದಕ್ಕೆ ನೋಡಿ ಎಲ್ಲರೂ ಎಲ್ಲ ಕ್ಲಾಸುಗಳನ್ನು ಎಲ್ಲ ಮೊದಲ ಪೇಜಿನಿಂದ ಲಾಸ್ಟ್ ಪೇಜ್ವರೆಗೆ ಅನ್ನುವಂಥ ಒಂದು ಪೂರ್ವನಿರ್ಧರಿತವಾದ ರೀತಿಯಲ್ಲಿ ಹೋಗುವಂಥದ್ದು ಈ ಸರಿಗೆ ಸ್ವಲ್ಪ ಕಷ್ಟ ಆದೀತು ಇದನ್ನು ಶಾಲೆಯ ಅಧ್ಯಾಪಕರುಗಳು ಅರ್ಥ ಮಾಡಿಕೊಳ್ಳಿ ನಿಮ್ಮ ಮಕ್ಕಳಿಗೆ ಎಷ್ಟು ಸಾಧ್ಯ ಅನ್ನುವಂಥದ್ದನ್ನ ಅರ್ಥ ಮಾಡಿಕೊಂಡು ಅವರ ಪಾಲಕರ ಜೊತೆ ಚರ್ಚೆ ಮಾಡಿ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಗುರಿಗಳನ್ನು ಕೊಡಿ ಕೆಲವರಿಗೆ ಗಣಿತ ವಿಷಯ ಕಷ್ಟ ಅಂತ ಇರಬಹುದು ಕೆಲವರಿಗೆ ವಿಜ್ಞಾನದ ವಿಷಯ ಕಷ್ಟ ಆಗ್ಬೋದು ಕೆಲವರಿಗೆ ಲ್ಯಾಂಗ್ವೇಜ್ ಅಥವಾ ಭಾಷಾ ವಿಷಯವೂ ಕೂಡ ಕಷ್ಟ ಆಗಬಹುದು ಯಾವುದನ್ನ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡಬೇಕು ಯಾವ ಯಾವ ವಿಷಯಕ್ಕೆ ಅಂತ ಆ ವಿಷಯಕ್ಕೆ ಬಂದಾಗ ನಾನು ಬೇರೆ ರೀತಿಯಲ್ಲಿ ಹೇಳ್ತೀನಿ ಅದನ್ನು ಜ್ಞಾನ ಮುಖ್ಯವೋ ಅಥವಾ ಮಾರ್ಕ್ ಮುಖ್ಯವೋ ಅಂತ ಹೌದು ಮಾರ್ಕ್ ಪಡೆಯುವಂತಹ ತುಂಬಾ ವಿಧಾನಗಳಿದೆ ಅದನ್ನ ಶಾರ್ಟ್ಕಟ್ ಅಲ್ಲಿ ವಿಷಯ ತಿಳಿಯದೆಯೇ ತಳ್ಕೊಂಡು ಹೋಗ್ಬೋದು ಮಾಡ್ಕೊಂಡು ಹೋಗ್ಬೋದು ಆದರೆ ನಾವು ಕೊರೋನಾ ಕಾಲಘಟ್ಟದಲ್ಲಿ ನಾವು ನಿಂತಾಗ ಎಟ್ಲೀಸ್ಟ್ ಈಗಾದರೂ ನಾವು ಅರ್ಥ ಮಾಡಿಕೊಂಡಿದ್ದೀರಿ ಏನು ಅಂತ ಹೇಳಿದರೆ ವಿಷಯದ ಬಗ್ಗೆ ಜ್ಞಾನ ಇದ್ದರೆ ತಿಳಿದು ಸರಿಯಾದ ತಿಳುವಳಿಕೆ ಇದ್ದರೆ ಎಲ್ಲಿಯಾದರೂ ಬದುಕಿಕೊಳ್ಳಬಹುದು ಮಾರ್ಕಿಗಾಗಿ ಗಳಿಸಿರುವಂಥ ಪಾಠ ಸರ್ಟಿಫಿಕೇಟ್ ಒಂದೇ ಮುಖ್ಯ ಅಲ್ಲ ಮುಖ್ಯ ಅಲ್ಲ ಮಾರ್ಕಿಗಾಗಿ ಕಳಿಸಿದ್ದು ಯಾವುದಕ್ಕೂ ಯುಸಿಗೆ ಬರುವುದಿಲ್ಲ ಇನ್ನೊಂದು ಆದರೆ ಮಾರ್ಕ್ ಇಲ್ಲದಿದ್ದರೆ ನನಗೆ ಒಳ್ಳೆಯ ಶಾಲೆಗಳಲ್ಲಿ ಸೀಟ್ ಸಿಗುವುದಿಲ್ಲ ಅನ್ನುವಂಥ ಆದರೆ ಇನ್ನೊಂದು ಎರಡು ವರ್ಷದ ಮಟ್ಟಿಗಾದರೂ ಶಾಲೆಗಳು ಬೇರೆ ರೀತಿಯಲ್ಲಿ ಈ ಮಾರ್ಕ್ಗಳನ್ನು ನೋಡಬೇಕಾಗ್ತದೆ ಅವರು ಅವರದ್ದೇ ಆದ ರೀತಿಯಲ್ಲಿ ಪ್ರತಿ ಮಕ್ಕಳನ್ನು ತುಲನೆ ಮಾಡಿ ಅವರು ಶಾಲೆಗೆ ಅಡ್ಮಿಷನ್ ಮಾಡಿಕೊಳ್ಬೇಕಾಗ್ತದೆ ಆದ್ದರಿಂದ ಎಲ್ಲೂ ಮಾರ್ಕಿನ ಹಿಂದೆ ಬಿಡದೆ ಮಕ್ಕಳಿಗೆ ಜ್ಞಾನವನ್ನು ಕೊಟ್ಟು ಇರುವ ಸಮಯದಲ್ಲಿ ಮಕ್ಕಳಿಗೆ ಒತ್ತಡ ಬೀಳದಂತೆ ಅವನನ್ನು ಪರೀಕ್ಷೆಗೆ ರೆಡಿ ಮಾಡೋದು ಒಳ್ಳೆಯದು ಎಲ್ಲವನ್ನು ಓದಿ ನೀನು ಹಂಡ್ರೆಡ್ ಪರ್ಸೆಂಟೇ ತೆಗಿಬೇಕು ಅಂತ ಹೇಳಿ ಮಗು ಈಗಲೇ ಐವತ್ತು ಪರ್ಸೆಂಟನ್ನು ರೀಚ್ ಆಗಲಿಲ್ಲ ಅಂತ ಹೇಳಿದರೆ ಆರು ತಿಂಗಳ ಏನು ಸಿಲೆಬಸ್ಸನ್ನು ಇನ್ನೂ ಒಂದು ತಿಂಗಳಲ್ಲಿ ಮುಗಿಸಿ ನಾನು ಎಕ್ಸಾಮ್ ತಗೊಳ್ತೇನೆ ಅಂತೇಳಿ ಹೋದರೆ ಈ ಮಗು ಸರ್ವೇಸಾಮಾನ್ಯವಾಗಿ ಸಾಮಾನ್ಯವಾಗಿ ಅವನಿಗೆ ಆತಂಕ ಬರ್ತದೆ ಪರೀಕ್ಷೆಯನ್ನು ನಿಮ್ಮ ನಿರೀಕ್ಷೆಗಿಂತ ಮಟ್ಟದಲ್ಲಿ ಕಳಪೆಯಾಗಿ ಮಾಡಿಕೊಳ್ತಾನೆ ಆದ್ದರಿಂದ ಮಕ್ಕಳ ಪಾಲಕರೂ ಗಮನಿಸಿ ಮಕ್ಕಳ ಸಾಮರ್ಥ್ಯವನ್ನು ಅಳಿಯಿರಿ ಎಷ್ಟು ಸಾಧ್ಯವೋ ಅಷ್ಟು ಮಾತ್ರ ಅವರಿಗೆ ಕೊಡಿ ಪಠ್ಯಕ್ರಮವನ್ನು ಆನ್ಲೈನ್ ನಲ್ಲಿ ಕೊಡುವಂತಹದ್ದು ಅಥವಾ ರೆಡಿಮೇಡ್ ಆಗಿ ಕಳಿಸುವಂತಹದ್ದು ವಾಟ್ಸ್ಆಪ್ ನಲ್ಲಿ ಕಳಿಸುವಂತಹದ್ದು ಇವುಗಳನ್ನು ಅಧ್ಯಯನ ಮಾಡುವುದು ಹೇಗೆ ಅಂತ ಪರೀಕ್ಷೆ ಅನ್ನುವಂಥದ್ದು ಬರೆಯುವ ರೀತಿಯಲ್ಲಿದೆ ಬರೆದ ಬರದ ಉತ್ತರ ಪ್ರತಿಗೆಗಳನ್ನ ನಾವು ಅದನ್ನ ಇವ್ಯಾಲ್ಯೇಟ್ ಮಾಡುವಂಥದ್ದು ಈ ಎರಡು ವರ್ಷಗಳಲ್ಲಿ ನಮ್ಮ ಮಕ್ಕಳಿಗೆ ಬರೆಯುವಂಥ ಪದ್ಧತಿ ಕಡಿಮೆ ಆಗಿದೆ ಎಲ್ಲೋ ಬರೆಯುವಂಥದ್ದಿದ್ರೂ ಅದು ನೋಟ್ಸ್ಗಳನ್ನ ಕಾಪಿ ಮಾಡುವ ರೀತಿಯಲ್ಲಿ ಆಗ್ತಾ ಇದೆ ನಾನು ಅಬ್ಸರ್ವ್ ಮಾಡಿರುವಂತೆ ತಂದೆ ತಾಯಿಯಂದಿರಾಗ್ಲಿ ಮಕ್ಕಳಾಗ್ಲಿ ಬಂದು ಹೇಳ್ತಾ ಇರುವಂಥದ್ದಾಗ್ಲಿ ಈ ವಾಟ್ಸಪ್ಗಳ ಮುಖಾಂತರ ಅಥವಾ ಶಾಲೆಯಿಂದ ನೋಟ್ಸ್ಗಳು ಬರುವಾಗ ಪೇಜ್ ಗಟ್ಟಲೆ ಬರ್ತದೆ ಮಕ್ಕಳಲ್ಲಿ ಹದಿನೈದು ಪೇಜು ಇಪ್ಪತ್ತು ಪೇಜು ಅನ್ನುವಂಥ ಬರೆಸುವಂತ ಒಂದು ಶಾಲೆಗಳು ಇದಾವೆ ದಿವಸಕ್ಕು ಬರೀಬೇಕು ಅಂತ ಹೇಳಿ ಈ ಥರ ಹರಕೆ ತೀರಿಸಲಿಕ್ಕೆ ಏನು ಪೇಜುಗಟ್ಟುಗಳೇ ಬರೀತೀವೋ ಅದು ಯಾವ ರೀತಿಯಲ್ಲೂ ಉಪಯೋಗಕ್ಕಿಲ್ಲ ಅದಕ್ಕಿಂತ ಮಕ್ಕಳಿಗೆ ಎಷ್ಟು ಅಗತ್ಯವೋ ಒಂದು ದಿವಸದ ಒಂದು ರಾತ್ರಿಯ ಹೋಮ್ವರ್ಕಲ್ಲಿ ಎಷ್ಟು ಮಾಡಲಿಕ್ಕೆ ಸಾಧ್ಯವೋ ಅಷ್ಟನ್ನೇ ಕಳಿಸಿ ಒಂದು ಮೂರು ನಾಲ್ಕು ಪೇಜಿಗಳನ್ನು ಮಾತ್ರ ಮಾಡಲಿಕ್ಕೆ ಅಷ್ಟಕ್ಕೆ ಕಳಿಸಿ ಮಕ್ಕಳಿಗೆ ಅವರದೇ ಆದ ರೀತಿಯಲ್ಲಿ ಓದುವುದಕ್ಕೆ ಪ್ರೇರೇಪಣೆ ಕೊಡಿ ಮಕ್ಕಳ ತಂದೆ ತಾಯಿಯಂದ್ರನ್ನು ಕಳಿಸಿ ಮಕ್ಕಳ ಕರೆಸಿ ಮಕ್ಕಳ ಅವರ ಜೊತೆ ಎಷ್ಟೀಸ್ಟ್ ಒಂದು ಆತ್ಮ ಸಮಾಲೋಚನೆ ಮಾಡಿಕೊಳ್ಳಿ ಹೇಗೆ ಅಂತ ಹೇಳಿದರೆ ಈ ಮಗುವಿನ ಸಾಮರ್ಥ್ಯ ಇಷ್ಟು ಇದಕ್ಕೆ ಪರೀಕ್ಷೆಗೆ ಈ ರೀತಿಯಲ್ಲಿ ಆನ್ಸರ್ಗಳಿರ್ತದೆ ಮನೆಯಲ್ಲಿರುವಂಥ ಪರಿಸ್ಥಿತಿಯನ್ನು ಅವರು ಅರಿತುಕೊಂಡು ಅವರಿಗೆ ಆನ್ಲೈನಲ್ಲಿ ಎಷ್ಟು ಸಾಧ್ಯ ಎಷ್ಟು ಸಾಧ್ಯ ಬರೀಲಿಕ್ಕೆ ಬೇಕಾಗಿರುವಂಥ ವಾತಾವರಣ ಮನೆಯಲ್ಲಿ ಇದೆಯೋ ಇಲ್ಲ ಅಂಥೇಳಿ ಆದರೆ ಆ ಮಕ್ಕಳನ್ನು ಶಾಲೆಯಲ್ಲಿ ಹೆಚ್ಚು ಹೊತ್ತು ಕೂರಿಸಿ ಬರೆಸಿ ಅವರಿಗೆ ಶಾಲೆಯಲ್ಲಿ ಹೆಚ್ಚು ಪಾಠಗಳನ್ನು ಮಾಡಿ ಅಲ್ಲಿಯೇ ಬರೆಸಿಬಿಟ್ಟು ಮನೆಗೆ ಕಳಿಸಿ ಎಷ್ಟೋ ಮನೆಗಳಲ್ಲಿ ಈ ವಿದ್ಯಾಭ್ಯಾಸಕ್ಕೆ ಕಳಿಸುವಂತದ್ದು ಕಷ್ಟ ಆಗಿದೆ ಅವರಿಗೆ ಶಾಲೆಗೆ ರೀಚ್ ಆಗುವುದು ಕಷ್ಟ ಆಗಿದೆ ಅಲ್ಲಿಗೆ ಈಗ ಬಸ್ಸಿನ ಸೌಕರ್ಯಗಳಿದ್ರುನು ದುಡ್ಡು ಕೊಟ್ಟು ಕಳಿಸುವಷ್ಟ ಪರಿಸ್ಥಿತಿ ಇಲ್ಲ ಆದ್ರಿಂದ ಪ್ರತಿಯೊಂದು ಮಗುವಿನ ಸಾಮರ್ಥ್ಯವನ್ನು ಮಾತ್ರ ಅಲ್ಲ ಮನೆಯ ಅವರ ಪೇರೆಂಟ್ಸ್ಗಳ ಸಾಮರ್ಥ್ಯವನ್ನು ಆರ್ಥಿಕತೆ ಮಾತ್ರ ಅಲ್ಲ ಕೆಲವು ಕಡೆಯಲ್ಲಿ ಕುಡಿದು ಬೀಳುವಂತಹ ತಂದೆ ತಾಯಂದಿರಿದ್ದಾರೆ ಮನೆಯಲ್ಲಿ ರೋಗಿಷ್ಟವಾಗಿರುವಂತಹ ತಂದ ಪೇರೆಂಟ್ಸ್ ವ್ಯಕ್ತಿಗಳಿದ್ದಾರೆ ಇದರಿಂದಾಗಿ ಮನೆಯಲ್ಲಿ ಬರೆಯುವಂತೆ ಓದುವ ಓದುವುದಕ್ಕೆ ಬೇಕಾದ ಪೂರಕ ವಾತಾವರಣ ಇಲ್ಲ ಅಂತದ್ದು ಗಮನಕ್ಕೆ ಬಂದ್ರೆ ಶಿಕ್ಷಕರೇ ಇವರನ್ನು ಶಾಲೆಯಲ್ಲಿ ಅಥವಾ ಇನ್ನೊಂದು ಮನೆಯಲ್ಲಿ ಎಲ್ಲಿ ವ್ಯವಸ್ಥೆ ಇದೆಯೋ ಅಲ್ಲಿಗೆ ಬೇಕಾಗುವ ಹಾಗೆ ಮಾಡಿಕೊಡಿ ಆದಷ್ಟು ಮಕ್ಕಳನ್ನು ಆನ್ಲೈನಿಂದ ಆಫ್ಲೈನಿಗೆ ತಂದು ಮಕ್ಕಳನ್ನು ಬರೆದು ಕಲಿಯುವಂಥದ್ದಕ್ಕೆ ಉತ್ತೇಜನ ಕೊಡಿ ಆದಷ್ಟು ಮಕ್ಕಳಿಗೆ ಅವರದ್ದೇ ಆದ ನೋಟ್ಸ್ಗಳನ್ನು ಮಾಡುವಂಥದ್ದನ್ನು ಉತ್ತೇಜನ ಕೊಡಿ ಆ ಮಕ್ಕಳು ಬಿಟ್ಟಿರುವಂಥ ಮಾರ್ಕ್ಗಳನ್ನು ನೀವು ಸ್ವಲ್ಪ ಅದನ್ನು ಇವ್ಯಾಲ್ಯೂಯೇಷನ್ ಮಾಡಿ ಮೂಲಾಂಕನ ಮಾಡಿ ಎಲ್ಲಿ ತಪ್ಪಿದೆ ಮಗು ಅಂತೇಳಿ ಹೇಳಿಕೊಡುವಂಥದ್ದನ್ನು ಫೋಕಸ್ ಮಾಡಿ ಇವುಗಳು ತುಂಬ ಕೆಲಸ ಮಾಡ್ತದೆ ಆನ್ಲೈನ್ ಅಲ್ಲಿ ಓದೋದು ಕೊನೆಯ ಪ್ರಿಫರೆನ್ಸ್ ಫಸ್ಟ್ ಪ್ರಿಫರೆನ್ಸ್ ಬರೆದು ಓದುವಂಥದ್ದು ಬಹುಶಃ ಪರೀಕ್ಷೆಯ ಪದ್ಧತಿಯಲ್ಲಿಯೂ ಕೂಡ ಒಂದಷ್ಟು ಬದಲಾವಣೆ ಆಗುವುದಕ್ಕೆ ಅವಕಾಶ ಇದೆ ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ನಮ್ಮ ತಯಾರಿ ಹೇಗಿರಬೇಕು ವಿದ್ಯಾರ್ಥಿಗಳ ತಯಾರಿ ಕೊರೊನಾದ ಬಗ್ಗೆ ಯಾವುದೇ ಭವಿಷ್ಯ ನುಡಿ ಇಲ್ಲ ಆದರೆ ಹಿಂದಿನ ಅನುಭವ ನಮಗೆ ಕೆ ಒಂದಷ್ಟು ಕೆಲಸ ಕೊಟ್ಟಿದೆ ಏನು ಅಂತ ಹೇಳಿದ್ರೆ ನಾವು ಯಾವುದೇ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ನಾವು ಪ್ರಿಪೇರ್ ಆಗಿರಬೇಕು ರೆಡಿ ಆಗಿರಬೇಕು ಅನ್ನುವಂಥದ್ದು ನಮಗೆ ಕಲ್ತಿರುವಂಥ ಪಾಠ ಆದ್ದರಿಂದ ಈಗ ಇರುವಂಥ ನಮ್ಮ ಸಿದ್ಧಾಂತ ಏನು ಕಡಿಮೆ ಆಗ್ತಾ ಇದೆ ನಮಗೆ ಮಾರ್ಚ್ ಎಂಡ್ ಮಾರ್ಚಿನಲ್ಲಿ ಎಸ್ ಎಲ್ ಸಿ ಪರೀಕ್ಷೆ ಇದೆ ಇದು ಬರೆದು ಬರೆಯುವಂಥ ಒಂದು ಪರೀಕ್ಷೆ ಆಗಿರ್ತದೆ ಅದಕ್ಕೊಂದು ಫಾರ್ಮ್ಯಾಟನ್ನು ಆಲ್ರೆಡಿ ಗೌರ್ಮೆಂಟ್ ಅನೌನ್ಸ್ ಮಾಡಿದೆ ಪರೀಕ್ಷಾ ಬೋರ್ಡಿನಲ್ಲಿ ಕ್ವಶನ್ ಪೇಪರ್ ಫಾರ್ಮ್ಯಾಟ್ ಇದೆ ಆನ್ಸರ್ ಪೇಪರ್ ಫಾರ್ಮ್ಯಾಟ್ ಇದೆ ಡೌನ್ಲೋಡ್ ಮಾಡಿಕೊಂಡು ಅದಕ್ಕೆ ಬೇಕಾದ ಪ್ರಿಪರೇಷನ್ ಮಾಡುವಂಥದ್ದು ಮೊದಲ ಆದ್ಯತೆ ಹೌದು ಆದರೆ ಒಂದು ವೇಳೆ ಕೊನೆಯ ಕ್ಷಣದ ಬದಲಾವಣೆಗಳಾದರೂ ತಂದೆ ತಾಯಂದಿರು ಮತ್ತೆ ಮಕ್ಕಳು ಇಬ್ಬರು ಇದು ಸೋಲು ಅಥವಾ ಎಲ್ಲವೂ ಮುಗಿದು ಹೋಯಿತು ಅನ್ನುವಂಥದ್ದನ್ನು ತೆಗೆದುಕೊಳ್ಳದೆ ಅದಕ್ಕೆ ಮುಂದಿನ ಬಾರಿಗೆ ಅಂದರೆ ಅದನ್ನು ಅದು ಆಗದಿದ್ದರೆ ಇಮಿಡಿಯೇಟ್ಲಿ ಇನ್ನೊಂದು ರೀತಿಯ ವಿಧಾನವನ್ನು ನಮ್ಮ ಸರ್ಕಾರ ಅದನ್ನು ಅಳವಡಿಸಿಕೊಂಡು ನಿಮ್ಮನ್ನು ಪೌಲಾಂಕನ ಮಾಡಿಕೊಳ್ತದೆ ಅದಕ್ಕೆ ಪ್ರಿಪೇರ್ ಆಗುವುದನ್ನು ರೆಡಿ ಆಗಬೇಕು ಆದರೆ ಅದರಲ್ಲಿ ತಿಳ್ಕೊಳ್ಬೇಕಾದ ವಿಷಯ ಏನು ಅಂತ ಹೇಳಿದ್ರೆ ಬದಲಾವಣೆ ಯಾವುದೇ ಪರೀಕ್ಷಾ ಮಾರ್ಗದಲ್ಲಿ ಆದರೆ ಅದು ನಿಮ್ಮ ಮಗುವಿಗೆ ಮಾತ್ರ ಅಲ್ಲ ಇಡೀ ಕರ್ನಾಟಕದ ಇಡೀ ಆ ಪ್ರದೇಶದ ಮಕ್ಕಳಿಗೆ ಬದಲಾವಣೆ ಬಂದಿರ್ತದೆ ಶಿಕ್ಷಣದ ಪಾಸು ಮಾರ್ಕು ಮತ್ತು ಒಳ್ಳೆಯ ಮಾರ್ಕು ಅಥವಾ ಹೈ ಪರ್ಫಾರ್ಮೆನ್ಸ್ ಮಾರ್ಕ್ ಅಂತೇಳಿ ಏನು ಕೊಡ್ತೀವೋ ಇದು ಅದಕ್ಕೆ ಅನುಗುಣವಾಗಿ ಅವರಿಗೆ ಕೊಡಲ್ಪಡ್ತದೆ ಅಳತ ಮಾಡ್ತಾ ಇರುವಂಥದ್ದು ಬರೀ ಅಲ್ಲಿ ಆನ್ಸರಲ್ಲಿ ನಿಮ್ಮ ಪರೀಕ್ಷೆಗೆ ಕೊಟ್ಟಿರುವಂಥ ಉತ್ತರದ ಎಷ್ಟು ಬಾಯಿಪಾಠ ಆಗಿದೆ ಅನ್ನುವಂಥದ್ದಲ್ಲ ಅದರ ಜೊತೆ ಮಗುವಿಗೆ ಎಷ್ಟು ಬುದ್ಧಿವಂತಿಕೆಯಲ್ಲಿ ಅದನ್ನು ಸರಿಯಪಡಿಸಿಕೊಂಡು ಕ್ರಿಯೇಟಿವ್ ಆಗಿ ಅವನು ಮಾಡಿದ್ದಾನೆ ಅನ್ನುವಂಥದ್ದನ್ನು ಶಿಕ್ಷಕರು ನೋಡ್ತಾರೆ ಆದ್ದರಿಂದ ಪ್ರತಿಯೊಬ್ಬನಿಗೂ ಅವನ ಬುದ್ಧಿವಂತಿಕೆ ಅವನ ಪರಿಶ್ರಮ ಅವನ ಏನು ಕಷ್ಟಪಟ್ಟು ಓದಿದ್ದಾನೆ ಅದಕ್ಕೆ ಸರಿಯಾದ ಮಾರ್ಕೇ ಸಿಗ್ತದೆ ಶಿಕ್ಷಕರು ಬರೀ ಕಾಪಿ ಹೊಡೆದದ್ದನ್ನು ನೋಡುವುದಲ್ಲ ಅದರಲ್ಲಿ ಎಷ್ಟು ಅವನ ಸ್ವಂತ ಬುದ್ಧಿಯನ್ನು ಉಪಯೋಗ ಉಪಯೋಗಿಸಿದ್ದಾನೆ ಅನ್ನುವಂಥದ್ದನ್ನು ನೋಡ್ತಾರೆ ಆದ್ದರಿಂದ ನಿಮ್ಮ ಮಗುವಿಗೆ ಯಾವುದೇ ರೀತಿಯಲ್ಲಿ ಮೋಸ ಆಗದ ರೀತಿಯಲ್ಲಿ ಮೌಲ್ಯಾಂಕನ ನಡೆಯುತ್ತದೆ ಇದು ಶಿಕ್ಷಕರು ನೋಡಿಕೊಳ್ತಾರೆ ವಿದ್ಯಾರ್ಥಿಗಳು ಬೇರೆ ಬೇರೆ ಹವ್ಯಾಸಗಳಲ್ಲಿ ತೊಡಗಿಸಿಕೊಂಡಿರ್ತಾರೆ ಅದು ಯಾವುದು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಇರ್ಬೋದು ಅಥವಾ ಕಲ್ಚರಲ್ ಇರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥದ್ದು ಇರ್ಬೋದು ಇಂತಹ ಚಟುವಟಿಕೆಗೆ ಎಷ್ಟು ಮಿತಿಯನ್ನು ಹಾಕಬೇಕು ಮತ್ತು ಪರೀಕ್ಷೆಗಳ ಸಿದ್ಧತೆಯ ಜೊತೆ ಜೊತೆಗೆ ಇದನ್ನು ಕಂಟಿನ್ಯೂ ಮಾಡಬೇಕು ಅಥವಾ ಬ್ರೇಕ್ ಹಾಕಬೇಕು ಪಾಲಕರಲ್ಲಿ ಏನಿರ್ತದೆ ಅಂತ ಹೇಳಿದರೆ ಪರೀಕ್ಷಾ ಸಮಯದಲ್ಲಿ ಬೇರೆ ಏನೂ ಬೇಡ ಬೆಳಿಗ್ಗೆಯಿಂದ ಸಂಜೆವರೆಗೆ ಓದಬೇಕು ಅಂತ ಹೇಳಿ ಇದು ಸಾಧ್ಯ ಇಲ್ಲ ಒಂದು ಪಾಠ ಒಂದು ಪಾಠ ಶಾಲೆಯಲ್ಲೂ ಅಷ್ಟೇ ನಲವತ್ತು ನಿಮಿಷದ್ದು ಮತ್ತು ಇಪ್ಪತ್ತು ನಿಮಿಷಗಳ ಕಾಲ ಅದರಲ್ಲಿ ಇತರ ಚಟುವಟಿಕೆಗಳು ನೋಟ್ಸ್ ಕೊಡುವಂಥದ್ದು ಹೋಮ್ವರ್ಕ್ ನೋಡುವಂಥದ್ದು ಇದೆಲ್ಲ ಇರ್ತದೆ ಹಾಗೆಯೇ ಮನೆಯಲ್ಲಿಯೂ ನಮಗೆ ಮಕ್ಕಳಿಗೆ ಓದಲಿಕ್ಕಾಗೋದು ನಲವತ್ತು ನಿಮಿಷವೇ ಪರೀಕ್ಷೆಗೆ ಎರಡು ದಿವಸ ಮೊದಲು ಬೇಕಾದ್ರೆ ಒಂದು ಐದಾರು ಗಂಟೆ ಓದ್ಬೋದು ಅದು ಪರೀಕ್ಷೆಯ ಭಯದಿಂದಾಗಿ ಅದರಲ್ಲಿ ನೆನಪುಳಿಯುವಂಥದ್ದು ನಲವತ್ತು ನಿಮಿಷ ಹೌದು ಸೊ ಇದು ಒಂದು ಮೊದಲ ಸುಳ್ಳು ಅಂದರೆ ಇಡೀ ದಿವಸ ಓದಲಿಕ್ಕೆ ಯಾರಿಗೂ ಆಗೋದಿಲ್ಲ ಹಾಗಾದರೆ ಕಂಪ್ಲೀಟಾಗಿ ಅವನನ್ನು ಹಿಂದಿನ ಚಟುವಟಿಕೆಯ ಥರನೇ ಅವನಿಗೆ ಹವ್ಯಾಸಕ್ಕೆ ಮೂರು ಗಂಟೆ ಅವನ ಅಭ್ಯಾಸಕ್ಕೆ ಮೂರು ಗಂಟೆ ಅಂತ ಹೇಳಿ ಸಾಧ್ಯ ಇಲ್ಲ ಎಕ್ಸಾಮಿನ ಪರೀಕ್ಷೆಯಲ್ಲಿ ನಾವು ಪ್ರಿಯಾರಿಟೈಸ್ ಮಾಡಬೇಕು ಮೊದಲ ಆದ್ಯತೆ ಓದುವಿಕೆಗೆ ಆದರೆ ಅವನು ದಿವಸಕ್ಕೆ ಬೆಳಿಗ್ಗೆ ಅಥವಾ ಸಂಜೆ ಒಂದು ಅರ್ಧ ಗಂಟೆ ಆದರೂ ವಾಕಿಂಗ್ ಹೋಗಿ ಬರುವಂಥದ್ದು ಉಳಿದವರ ಜೊತೆ ಬೆರೆಯುವಂಥದ್ದು ತನ್ನ ಮನಸ್ಸನ್ನು ರಿಲ್ಯಾಕ್ಸ್ ಮಾಡಿಕೊಳ್ಳುವಂಥದ್ದು ಮುದು ಬೇಕೇ ಬೇಕು ಅದು ಮಾಡದೇ ಇದ್ದರೆ ಅವನಿಗೆ ಮುಂದಕ್ಕೆ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ನಾವು ಏನು ಹೇಳ್ತೀವಿ ಹೇಳಿದರೆ ವಿಷಯಗಳು ಓದುವಂಥ ವಿಷಯಗಳು ಬದಲಾವಣೆ ಆಗ್ತಾ ಇರಲಿ ಮಧ್ಯ ಮಧ್ಯದಲ್ಲಿ ಸಣ್ಣದಾದರೂ ಒಂದು ಹತ್ತು ನಿಮಿಷದ ಬ್ರೇಕನ್ನು ತೆಗೆದುಕೊಳ್ಳಿ ಆದರೆ ಈ ಬ್ರೇಕಿನ ಸಮಸ್ಯೆ ಏನು ಅಂತ ಹೇಳಿದ್ರೆ ಆ ಬ್ರೇಕಿನಿಂದ ಪುನಃ ಒಳಗೆ ಬರಲಿಕ್ಕೆ ಕಷ್ಟ ಆಗುವುದು ಇದನ್ನು ತಂದೆ ತಾಯಂದಿರು ಮತ್ತೆ ತೆಗೆದುಕೊಂಡಿರುವಂಥ ವಿದ್ಯಾರ್ಥಿ ಗಮನಿಸಿ ಹಿಂದೆ ಬರುವಂಥದ್ದನ್ನು ನೋಡಬೇಕು ಆದರೆ ದೈಹಿಕ ಚಟುವಟಿಕೆ ನಮ್ಮ ಪರೀಕ್ಷಾ ಕಾಲದಲ್ಲಿ ಬೇಕೇ ಬೇಕು ಬೇರೆ ರೀತಿಯ ವ್ಯಾಯಾಮಗಳನ್ನು ಮಾಡಿಕೊಳ್ಳಬಹುದು ಕೊನೆಯ ಪ್ರಶ್ನೆ ಅಂದರೆ ಪರೀಕ್ಷೆಯ ದಿವಸ ಅಥವಾ ಹಿಂದಿನ ದಿವಸ ಮತ್ತು ಪರೀಕ್ಷಾದ ನಂತರ ಹೇಗೆ ನಿಭಾಯಿಸಬೇಕು ಒತ್ತಡವನ್ನು ಅಂತ ಮೊದಲನೇದ್ದು ಹೇಳುವಂಥದ್ದು ನಿದ್ರೆ ಮತ್ತು ಊಟ ಇದ್ದು ಎರಡನ್ನ ಬಿಟ್ಟಬಾರದು ಯಾಕೆಂದರೆ ನಿದ್ರೆ ಕಡಿಮೆ ಆದರೆ ಆ ಶ ಪರೀಕ್ಷೆಯ ದಿನ ಇನ್ನೂ ಆತಂಕಗಳು ಹೆಚ್ಚಾಗ್ತವೆ ಪರೀಕ್ಷೆಯ ಪ್ರಿಪರೇಷನ್ನ ಟೈಮಲ್ಲೂ ನಾವು ಹೇಳುವಂಥದ್ದು ನಿದ್ರೆ ಚೆನ್ನಾಗಿ ಬೇಕು ಯಾಕೆ ಹೇಳಿದರೆ ನಿದ್ರೆ ಅನ್ನುವಂಥದ್ದು ನಿಮ್ಮ ದಿನನಿತ್ಯದ ನಿಮ್ಮ ದೇಹಕ್ಕೆ ಅಗತ್ಯವಾಗಿರುವಂಥ ಒಂದು ಅಂಗ ನಾವು ಎಕ್ಸಾಮ್ ಟೈಮಲ್ಲಿ ಅಂದುಕೊಳ್ಳೋದೇನು ನಿದ್ರೆ ಬಿಟ್ಟು ಓದ್ತೀನಿ ಅಂತೇಳಿ ನಿದ್ರೆ ಬಿಟ್ಟು ಓದಿದ್ದು ಯಾವತ್ತೂ ಯೂಸಿಗೆ ಬರೋದಿಲ್ಲ ನಿದ್ರೆ ಯಾಕೆ ಬೇಕು ನೀವು ಓದಿದ್ದನ್ನು ಚಂದದಲ್ಲಿ ಒಂದು ಫೋಲ್ಡರಲ್ಲಿ ಹಾಕಿ ಅದನ್ನು ಫೈಲ್ ಮಾಡಿ ಕ್ಯಾಬಿನೆಟ್ಟಲ್ಲಿ ಇಡುವಂಥದ್ದು ನಿದ್ರೆ ಕೆಲಸ ಇಲ್ಲದಿದ್ದರೆ ಒಂದು ಗೋಡೌನಲ್ಲಿ ಚೆಲ್ಲಾಬಿಲ್ಲಿಯಾಗಿ ಬಿದ್ದಿರ್ತದೆ ನಿಮಗೆ ಕ್ವಶನ್ ಪೇಪರ್ ಬಂದಾಗ ಎಲ್ಲೋ ಒಂದೊಂದು ಅಲ್ಲಿ ಒಂದು ಪಾಯಿಂಟ್ಗಳು ಸಿಗ್ತದೆ ಹೊರತು ಸಂಪೂರ್ಣವಾಗಿ ಉತ್ತರ ಸಿಗುವುದಿಲ್ಲ ನೀವು ಓದಿದ್ದನ್ನು ರಾತ್ರಿಯಲ್ಲಿ ನೀವು ಚೆನ್ನಾಗಿ ನಿದ್ರೆ ಮಾಡಿದ್ದಿದ್ರೆ ಅದು ಕರೆಕ್ಟಾಗಿ ಸ್ಟೋರಲ್ಲಿ ಇರ್ತದೆ ನಿಮಗೆ ಕ್ವಶನ್ ಪೇಪರ್ ಬಂದಾಗ ಅದನ್ನು ಚಂದದಲ್ಲಿ ಕ್ವೆಶನಿಗೆ ಬೇಕಾದ ಆನ್ಸರ್ಗಳು ಎಲ್ಲವೂ ಸಿಗ್ತದೆ ನಿದ್ರೆ ಚೆನ್ನಾಗಿರಬೇಕು ನಿಯಮಿತವಾಗಿ ಊಟ ಮಾಡಬೇಕು ಮತ್ತು ಹಿಂದಿನ ರಾತ್ರಿ ಕೂತ್ಕೊಂಡು ಓದುವಂಥದ್ದನ್ನು ನಿಲ್ಲಿಸಬೇಕು ಅದು ನಿಮ್ಮ ಗಾಬರಿಯನ್ನು ಹೆಚ್ಚು ಮಾಡ್ತದೆ ಯಾಕಂದರೆ ಒಂದು ಓದಿ ಮುಗಿಸಿದಾಗ ಇನ್ನೊಂದು ಬಾಕಿ ಅಂತೇಳಿ ಅನಿಸ್ತದೆ ಅದು ಗೊತ್ತಿಲ್ಲ ಅಂತ ಅನ್ನಿಸ್ತದೆ ಎಲ್ಲೇ ಒಂದು ಕಡೆ ಅರ್ಧ ಮುಗಿಸಿ ಎಲ್ಲೋ ನಾನು ಎಕ್ಸಾಮ್ ಹಾಲ್ ಒಳಗೆ ಹೋದೆ ಅಂತ ಹೇಳಿದರೆ ಇದೇ ಬಂದರೆ ಅನ್ನುವಂಥ ಹೆದರಿಕೆಗಳು ನಿಮ್ಮನ್ನು ಒಳಗೆ ಹೋಗುವಾಗ ಬಾಧಿಸ್ತದೆ ಆದ್ದರಿಂದ ಸಣ್ಣದಾಗಿ ನಿಮ್ಮದು ಎಷ್ಟು ಯಾವುದೋ ಒಂದು ಸು ಮಾಡಿರುವಂಥ ನೋಟ್ಸಿನಲ್ಲಿ ಎಷ್ಟು ಓದುವಂಥದ್ದು ಅಂತೇಳಿ ಮಾಡಿ ರಾತ್ರಿ ಎಂಟು ಎಂಟು ಒಂಬತ್ತು ಗಂಟೆ ಒಳಗೆ ಊಟ ಮಾಡಿ ಒಂದು ಹತ್ತು ಗಂಟೆ ಒಳಗೆ ಮಲಗಿ ಒಂದು ಎಂಟು ಗಂಟೆ ನಿದ್ರೆ ಮಾಡಿ ಬೆಳಿಗ್ಗೆ ಎದ್ದು ಒಂದು ರಿಲ್ಯಾಕ್ಸ್ ಆಗಿ ವ್ಯಾಯಾಮ ಮಾಡಿ ಬೆಳಿಗ್ಗಿನ ಓದುವಿಕೆಯನ್ನು ಆದಷ್ಟು ಕಡಿಮೆ ಮಾಡಿ ನೀವು ಇದಕ್ಕೆ ಅಟ್ಲೀಸ್ಟ್ ಒಂದು ಒಂದೂವರೆ ಗಂಟೆ ಮೊದಲು ಹೋಗಿ ಯಾಕಂತ ಹೇಳಿದರೆ ಈ ಸರಿ ಕೋವಿಡ್ನಿಂದಾಗಿ ಒಂದಷ್ಟು ಬೇರೆ ವಿಚಾರ ವಿಚಾರಗಳೇ ಪರಿಚಯ ವಿಚಾರಗಳಿರ್ತದೆ ಎಕ್ಸಾಮಿಗೆ ಕ್ವಶನ್ ಪೇಪರ್ ಕೊಟ್ಟ ಮೇಲೆ ಎಕ್ಸಾಮಿನ ಕೊಶನ್ ಪೇಪರಲ್ಲಿ ನಿಮಗೆ ಗೊತ್ತಿರುವಂಥ ಉತ್ತರಗಳನ್ನು ಮೊದಲು ಬರೀರಿ ಯಾಕೆ ಅಂಥೇಳಿದರೆ ಒಂದು ಟೀಚರ್ಗಳು ನಿಮ್ಮನ್ನು ಇವ್ಯಾಲ್ಯೂಷನ್ ಮಾಡುವವರು ಇಂಪ್ರೆಸ್ ಆಗ್ಬೋದು ಅದು ಮೊದಲದ ವಿಷಯ ಆದರೆ ಅದಕ್ಕಿಂತ ಇಂಪಾರ್ಟೆಂಟ್ ಅಂತ ಹೇಳಿದರೆ ನಿಮಗೆ ಗೊತ್ತಿದ್ದ ಉತ್ತರಗಳನ್ನು ನೀವು ಬರೆಯುವಾಗ ನಿಮಗೊಂದು ಧೈರ್ಯ ಮೂಡಿ ಬರ್ತದೆ ಹೌದು ಗೊತ್ತಿಲ್ಲದ್ದನ್ನು ಕ್ರಮ ಪ್ರಕಾರದಲ್ಲಿ ಮಾಡಿಕೊಂಡು ಹೋಗ್ತೇನೆ ಹೇಳಿ ಹೊರಟು ಮೊದಲ ಪ್ರಶ್ನೆಗೆ ನನಗೆ ಉತ್ತರ ಸರಿ ಸಿಗಲಿಲ್ಲ ಅಂತ ಹೇಳಿದರೆ ನಮ್ಮ ಮನಸ್ಸು ನೆಗೆಟಿವ್ ಥಿಂಕಿಂಗ್ ಮಾಡ್ತದೆ ಅಯ್ಯೋ ಎಲ್ಲ ಮುಗ್ದೋಯ್ತು ನನಗೇನು ಬರೋದಿಲ್ಲ ಅಂತೇಳಿ ಯಾವಾಗ ಬರುವುದಿಲ್ಲ ಅಂತಂತೂ ಬಂತು ಬರೋದೇ ಇಲ್ಲ ಅದಕ್ಕಿಂತ ಗೊತ್ತಿದ್ದನ್ನು ಬರೆದರೆ ನಿಮ್ಮ ರಿಲ್ಯಾಕ್ಸೇಷನ್ ಆಗ್ತದೆ ಧೈರ್ಯ ಬರ್ತದೆ ಮುಂದೆ ಸ್ವಲ್ಪ ಕೆಲವು ಉತ್ತರಗಳು ಭಯದಿಂದ ಬರದೇ ಇದ್ದದ್ದು ನಿಮಗೆ ಎಕ್ಸಾಮ್ ಮುಗಿಯುವಾಗ ಅದಕ್ಕೆ ಉತ್ತರಗಳು ಸಿಗ್ತದೆ ಸೊ ಈ ಟೆಕ್ನಿಕನ್ನು ಯೂಸ್ ಮಾಡಿಕೊಳ್ಳಿ ಬಹಳ ಸಂತೋಷ ಡಾಕ್ಟರ್ ಶ್ರೀನಿವಾಸ್ ಭಟ್ ಅವರೇ ಪರೀಕ್ಷಾ ಸಿದ್ಧತೆಯ ಸಂದರ್ಭದಲ್ಲಿ ಮಾನಸಿಕ ಆರೋಗ್ಯವನ್ನು ಯಾವ ರೀತಿ ಕಾಪಾಡಿಕೊಳ್ಬೇಕು ವಿದ್ಯಾರ್ಥಿಗಳ ಹಾಗೂ ಪೋಷಕರ ಒಂದು ಜವಾಬ್ದಾರಿ ಏನು ಈ ವಿಚಾರವಾಗಿ ಭಾಳಷ್ಟು ವಿಷಯವನ್ನು ಹಂಚಿಕೊಂಡಿದ್ದೀರಿ ತುಂಬ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ನಮಸ್ಕಾರ ಇದುವರೆಗೆ ಮನೋಲ್ಲಾಸ ಮಾನಸಿಕ ಸ್ವಾಸ್ಥ್ಯ ಸಂವರ್ಧನೆ ಈ ವಿಷಯದ ಕುರಿತು ದೇರಳಕಟ್ಟೆ ಕ್ಷೇಮದ ಮನೋರೋಗ ತಜ್ಞರಾದ ಡಾಕ್ಟರ್ ಯು ಶ್ರೀನಿವಾಸ ಭಟ್ ಅವರೊಂದಿಗೆ ಟಿಎಸ್ ಪ್ರಸಾದ್ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ